ನಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಬಿಡು ಸೀಕ್ರೆಟ್ ಬಿಚ್ಚಿಟ್ಟ ನಟ ಪ್ರಥಮ್ ಹೀಗೆಲ್ಲ ಇದೆಯಾ ವಿಷಯ ಅಂದ್ರು ಫ್ಯಾನ್ಸ್. 2016-17 ಬಿಗ್ ಬಾಸ್ ಟ್ರೋಫಿ ಗೆದ್ದಿರುವ ನಟ ಒಳ್ಳೆ ಹುಡುಗ ಖ್ಯಾತಿಯ ಪ್ರಥಮ್ ನಟ ಕಿಚ್ಚ ಸುದೀಪ್ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಶೋನ ಮುಂದೆ ಸುದೀಪ್ ನಡೆಸಿಕೊಡುವುದಿಲ್ಲ, ಬಿಡಲಿದ್ದಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ಅವರದ್ದೇ ಆದ ಲೆಕ್ಕ ಇಟ್ಕೊಂಡು ಮಾತನಾಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಮ್ಯಾಜಿಕ್ ಮಾಡಿ ವಿನ್ನರ್ ಆಗಿರುವ 50 ಲಕ್ಷ ಪಡೆದಿರುವ ನಟ ಪ್ರಥಮ್ ಬಳಿಕ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ಹಾಗಿದ್ರೆ ಅವರು ನಟ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ ಅವರು ಹೊರಬರುವ ವಿಚಾರವನ್ನು ಯಾವ ರೀತಿಯಾಗಿ ಹೇಳಿದರು, ಏನು ವಿಷಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸುದೀಪ್ ಸರ್ ಗುರುವಾರ ನೈಟ್ ಅಥವಾ ಶುಕ್ರವಾರ ಬೆಳಗ್ಗೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಬಂದು ಕ್ರಿಕೆಟ್ ಆಡ್ತಾರೆ, ಅವರಿವ್ರ ಜೊತೆ ಅಂತಲ್ಲ ಆದರೆ ಅಲ್ಲಿರೋ ಟೆಕ್ನಿಷಿಯನ್ ಜೊತೆಲೆಲ್ಲ ಆಟಾಡ್ತಾರೆ. ಅದ್ಯಾಕೋ ಹೊರಗಡೆ ಬರಲ್ಲ ಅಂದರೆ ಅದು ಪ್ರಚಾರಕ್ಕೆ ಆಡೋ ಕ್ರಿಕೆಟ್ ಅಲ್ಲ, ತಂತ್ರಜ್ಞರು ಮತ್ತು ಅವರ ಜೊತೆ ಆಡುವಂತಹ ಆಟ. ಸೊ ಅವರಿಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋಕೆ ಆಡೋ ಕ್ರಿಕೆಟ್ ಅದು. ಸೊ ಅದಾದಮೇಲೆ 1.5 ರೆಸ್ಟ್ ಮಾಡ್ತಾರೆ, ಸಂಜೆ ಬ್ರೀಫಿಂಗ್ ತಗೋತಾರೆ, 6 ತಾಸು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರದ ಏನಾಯಿತು ಅನ್ನೋದನ್ನು ಮಾತನಾಡ್ತಾರೆ. ಅವತ್ತು ಸಾಯಂಕಾಲ ಫುಲ್ ಬ್ರೀಫಿಂಗ್ ತಗೊಂಡು ಅವತ್ತಿನ ಕೆಲಸ ಮುಗಿಸ್ತಾರೆ. ಶನಿವಾರ ಶೂಟಿಂಗ್ ಆಗುತ್ತೆ, ಸಂಡೇ ಅವರದ್ದು ನಡೆಸ್ಕೊಡ್ತಾರೆ. ಹೀಗೆ ವಾರದಲ್ಲಿ 3.5 ದಿನ ಇದಕ್ಕೆ ಹೊರಟುಬಿಟ್ರೆ ಅವರು ಫಾರಿನಲ್ಲಿ ಒಂದು ಸಾಂಗ್ ಶೂಟ್ ಮಾಡೋಕ್ಕೆ 3 ದಿನ ಆಗೋದಿಲ್ಲ. ಯಾಕೆ ಅಂದರೆ ಅಲ್ಲಿಂದ ಹೋಗೋಕ್ಕೆ ಅಲ್ಲಿಂದ ಬರೋಕ್ಕೆ 2 ದಿನ ಬೇಕಾಗುತ್ತೆ, ಇಲ್ಲಿ 5 ದಿನ ಶೂಟಿಂಗ್ ಇರುತ್ತೆ. ಹೀಗಾಗಿ ಅವರು ಬಿಗ್ ಬಾಸ್ ನಡೆಸ್ತಾ ಇದ್ರೆ ಸಿನಿಮಾ ಶೂಟಿಂಗ್ಗೆ ತೊಂದರೆ ಆಗುತ್ತೆ ಅನ್ನೋ ವಿಚಾರ ಅಷ್ಟೇ, ಅದರಿಂದ ಅವರು ಹೊರಗಡೆ ಬಂದಿದ್ದು. ಆದರೆ ಸುದೀಪ್ ಸರ್ ಬಿಗ್ ಬಾಸ್ ಶೋನಿಂದ ಹೊರಗೆ ಬರ್ತಾ ಇರೋದು ಒಂದು ಬ್ರೇಕ್ ತಗೊಳ್ಳೋಣ ಅಂತಲ ಅಷ್ಟೇ, ಅಥವಾ ಹೊಸಬರಿಗೆ ಒಂದು ಅವಕಾಶ ಕೊಡೋಣ ಅಂತ ಇರಬಹುದು. ಆದರೆ ಸುದೀಪ್ ಸರ್ ಮೊದಲಿರುವ ಅಂತ ನಾನು ಕೂತ್ಕೋತೀನಿ, ನಿಮ್ಮೆಲ್ಲರಿಗೂ ಲೈಫ್ ಕೊಟ್ಟಿದ್ದೀನಿ, ನಾವು ನಿಮ್ಮನ್ನು ನೆನಪಿಸ್ಕೊಳ್ತೀವಿ ಸರ್, ಆದರೆ ಇನ್ಯಾವುದೋ ಕಾರಣಕ್ಕೆ ಅವರು ಬಿಗ್ ಬಾಸ್ ಬಿಡ್ತಾರೆ ಅಂದರೆ ನನಗೇನೂ ಆಗುತ್ತೆ. ಸುಳ್ಳು ಆರೋಪವನ್ನು ಮಾಡಬಾರದು, ಯಾಕೆಂದರೆ ಸುದೀಪ್ ಸರ್ ಅದ್ಭುತ ವ್ಯಕ್ತಿ. ಹಾಗೆ ಅವರ ತಾಯಿಯ ಬಗ್ಗೆ ಕೂಡ ಪ್ರಥಮ್ ಅವರು ಮಾತನಾಡಿದರು. ಸದ್ಯ ಬಿಗ್ ಬಾಸ್ ಶೋನ ಸುದೀಪ್ ಅವರು ಒಂದು ಸ್ವಲ್ಪ ಕೊಂಚ ಮಟ್ಟಿಗೆ ಬ್ರೇಕ್ ತಗೊಳ್ಳೋಕ್ಕೆ ಮಾತ್ರ ಬಿಟ್ಟಿದ್ದಾರ, ಇಲ್ಲ ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ವೇದಿಕೆಗೆ ಅವರು ಬರೋದೇ ಇಲ್ವಾ ಅನ್ನೋದು ಈಗ ಕಾದು ನೋಡಬೇಕಿದೆ.